ನಮಸ್ತೆ ಎಲ್ಲರಿಗೂ. ನಾವು ಎಲ್ಲ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀವಿ. ಈಗ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಕೀ ಆನ್ಸರ್ಸನ್ನು ನೋಡೋಣ. ಇಲ್ಲಿ ಮೊದಲಿಗೆ ಬರುವಂತಹ ಪ್ರಶ್ನೆ, ಹೊಂದಿಸಿ ಬರೆ. ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪೇಪರು, ಲಿಖಿತ ಪೇಪರ್. ಹೊಂದಿಸೋಣ. ಈಗ ಹೊಂದಿಸಿ ಬರೆ ಅಂದಾಗ ಇಲ್ಲಿ ನಾವು ಆಕಾರವನ್ನು ನೋಡಿಕೊಂಡು ಮಗು ಗುರುತಿಸಬೇಕಾಗುತ್ತೆ. ಚೌಕ ಬಂದು ಚೌಕಕ್ಕೆ ನಾವು ಗೆರೆಯನ್ನು ಎಳಿಬೇಕಾಗುತ್ತೆ. ಸೊ ತ್ರಿಭುಜ ಅಂದಾಗ ಮಗು ತ್ರಿಭುಜಕ್ಕೆ ಎಳಿಬೇಕಾಗುತ್ತೆ. ನಂತರ ಆಯತ ಇದೆ, ಆಯತಕ್ಕೆ ಮಗು ಹೊಂದಿಸಬೇಕಾಗುತ್ತೆ. ನಂತರ ಸರಳ ರೇಖೆ ಮತ್ತು ವೃತ್ತ, ಈ ರೀತಿಯಾಗಿ ಮಗು ಹೊಂದಿಸುತ್ತೆ. ಇದಕ್ಕೆ 5 ಅಂಕವನ್ನು ನೀಡಿದ್ದೀವಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಚಿತ್ರಗಳನ್ನು ಎಣಿಸಿ ಸಂಖ್ಯೆ ಬರೆಯುತ್ತಿದೆ. ಸೊ ಇಲ್ಲಿ ನಾವು 2 ಚಿತ್ರಗಳಿದ್ದಾವೆ, ಹಾಗಾಗಿ ನಾವು ಇಲ್ಲಿ ಸಂಖ್ಯೆ 2 ಅಂತ ಬರೀತೀವಿ. ನಂತರ 1 2 3 4 5, ಇಲ್ಲಿ 5 ಬರಬೇಕು. ಇಲ್ಲಿ 1 2 3 4 5 6 7 8. ಸೊ ಇಲ್ಲಿ ನಾವು 8 ಅಂತ ಬರೀಬೇಕಾಗುತ್ತೆ. ಇಲ್ಲಿ ಒಂದೇ ಚಿತ್ರ ಇರೋದ್ರಿಂದ 1 ಅಂತ ಬರೀತೀವಿ. ಇಲ್ಲಿ 2 ಇರೋದ್ರಿಂದ 2 ಅಂತ ಬರೀತೀವಿ. ಮುಂದಿನ ಲೆಕ್ಕ, ಕೊಟ್ಟಿರುವ ಸಂಖ್ಯೆಯನ್ನು ಸಂಕಲನ ಮಾಡುವಂತಿದೆ. ಸೊ ನಾವು 5ಕ್ಕೆ 5 ಸೇರಿಸಿದಾಗ 10 ಬರುತ್ತೆ, 9ಕ್ಕೆ 0 ಸೇರಿಸಿದಾಗ 9, 8ಕ್ಕೆ 2 ಸೇರಿಸಿದಾಗ 10, 4ಕ್ಕೆ 5 ಸೇರಿಸಿದಾಗ 9, 6ಕ್ಕೆ 0 ಸೇರಿಸಿದಾಗ 6. ಮುಂದಿನ ಲೆಕ್ಕ ಇದು ವ್ಯವಕಲನ. 10ರಲ್ಲಿ ನಾವು 10 ಕಳೆದಾಗ 0 ಬರುತ್ತೆ, 7ರಲ್ಲಿ 3 ಕಳೆದಾಗ 4, 6ರಲ್ಲಿ 0 ಕಳೆದಾಗ 6, 8ರಲ್ಲಿ 2 ಕಳೆದಾಗ 6, 4ರಲ್ಲಿ 1 ಕಳೆದಾಗ 3. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ. ಸೊ ನಾವು ಹಿಂದಿನ ಸಂಖ್ಯೆ ಬರೆಯಂತಿದೆ. ಸೊ 16ರ ಹಿಂದಿನ ಸಂಖ್ಯೆ ಬಂದು 15 ಆಗುತ್ತೆ. ಮುಂದಿನ ಸಂಖ್ಯೆ ಬರೆಯಂತಿದೆ, 10 11, ಇಲ್ಲಿ 12 ಬರುತ್ತೆ. ಮಧ್ಯದ ಸಂಖ್ಯೆ ಅಂದಾಗ ಇಲ್ಲಿ 10 ಬರುತ್ತೆ. ಸೊ ಇದು 5ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥದ್ದು. ಮುಂದಿನದ್ದು ಏರಿಕೆ ಕ್ರಮದಲ್ಲಿ ಬರೆಯಂತಿದೆ. ಮುಂದಿನ ಪ್ರಶ್ನೆ, ಏರಿಕೆ ಕ್ರಮದಲ್ಲಿ ಬರೆಯಂತಿದೆ. ಸೊ ನಾವು ಈ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ಸೊ ಮೊದಲಿಗೆ ಬರೋದು 3 4 5 7 ಹಾಗೂ 9. ಮುಂದಿನದು ಏಕೆ ಕ್ರಮ. ಸೊ ಇಲ್ಲಿ ಮೊದಲಿಗೆ ಬರುವಂತಹದ್ದು 19 17 14 12 ಹಾಗೂ 8. ಮುಂದಿನದು ಕೊಟ್ಟಿರುವ ಸಂಖ್ಯೆಯನ್ನು ಅವುಗಳ ಸ್ಥಾನದಲ್ಲಿ ಬರೆಯಂತಿದೆ. ನಾವಿಲ್ಲಿ ಕಾಣ್ಬೋದು 19 ಇದೆ, ಇದನ್ನು ನಾವು ಇಲ್ಲಿ ಕೋಷ್ಟಕದಲ್ಲಿ ಬರೀಬೇಕಾಗುತ್ತೆ. ಸ್ಥಾನವನ್ನು ಗುರುತಿಸಿ, 9 ಬಿಳಿ ಇರೋದ್ರಿಂದ ನಾವು 9ನ್ನು ಬಿಳಿ ಸ್ಥಾನದಲ್ಲಿ ಹಾಕಬೇಕು, 1ನ್ನು 10ರ ಸ್ಥಾನದಲ್ಲಿ ನಾವು ತುಂಬಬೇಕಾಗುತ್ತೆ. ಮುಂದಿನದ್ದು ಭಾರವಿರುವ ಚಿತ್ರಕ್ಕೆ ಟಿಕ್ ಮಾರ್ಕ್ ಹಾಕಿ ಅಂತಿದೆ. ಸೊ ಇಲ್ಲಿ ಆಪಲ್ ಇದೆ, ಸೇಬು ಇದೆ, ಇಲ್ಲಿ ಬಲೂನ್ ಇದೆ. ಇದರಲ್ಲಿ ಭಾರ ಯಾವುದಂದರೆ ಸೇಬು, ಟಿಕ್ ಹಾಕಬೇಕು. ಮುಂದಿನದ್ದು ಎತ್ತರವಿರುವ ಚಿತ್ರಕ್ಕೆ ಟಿಕ್ ಹಾಕು ಅಂತಿದೆ. ಸೊ ಈ 2ನ್ನು ನೋಡಿದಾಗ ನಾವು ಎತ್ತರ ತೆಂಗಿನ ಮರ ಇದೆ, ಹಾಗಾಗಿ ತೆಂಗಿನ ಮರಕ್ಕೆ ಟಿಕ್ಕನ್ನು ಹಾಕಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಸಂಖ್ಯೆಗಳನ್ನು ಪೂರ್ಣಗೊಳಿಸುವಂತಿದೆ. ಸೊ ಇಲ್ಲಿ ಕೊಟ್ಟಿರುವ ಖಾಲಿ ಜಾಗವನ್ನು ತುಂಬಬೇಕಾಗುತ್ತೆ. 2 3 4 5 6 7 8 9 10. ಸೊ ಮುಂದಿಂದು 11 ಆದಮೇಲೆ 12 13 14 15 16 17 18 19 20. ಸೊ ಇವು ಕೀ ಆನ್ಸರ್ಸ್. ಸೊ ಈ ರೀತಿಯಾಗಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಿಖಿತ ಪ್ರಶ್ನೆ ಪತ್ರಕ್ಕೆಯ ಉತ್ತರವನ್ನು ನೋಡಿದ್ದೆಲ್ಲ. ಧನ್ಯವಾದಗಳು.